ಹಾಯ್ ಫ್ರೆಂಡ್ಸ್ ನಾನಿವತ್ತು ಒಂದು ಹೊಸ ಕಥೆಯೊಂದಿಗೆ ನಿಮ್ಮಲ್ಲಿ ಬಂದಿದ್ದೇನೆ ಈ ಕಥೆಯ ಹೆಸರು ದ ಟೇಲ್ ಆಫ್ ಡೆಸ್ಪ್ಯೂರೋ ಈ ಕಥೆಯಲ್ಲಿ ನಾವೊಂದು ಪುಟ್ಟ ಇಲಿಯ ಬಗ್ಗೆ ನೋಡೋಣ ಈ ಕಥೆಯ ಶುರುವಿನಲ್ಲಿ ನಮಗೆ ರಾಸ್ಕ್ಯೂರೋ ಹೆಸರಿನ ವಯಸ್ಸಾದ ಇಲಿಯನ್ನು ತೋರಿಸಲಾಗುತ್ತದೆ ಅದು ಒಂದು ಮಾತನಾಡುವ ಇಲಿ ಅದಕ್ಕೆ ಪ್ರಪಂಚ ಸುತ್ತುವ ಹುಚ್ಚು ಆಸೆ ಇದೆ ಇದು ಒಬ್ಬ ಸಮುದ್ರದ ನಾವಿಕನಿಗೆ ಸೇರಿತ್ತು ಹೀಗಾಗಿ ರೊಸ್ಕ್ಯೂರೋ ಸಮುದ್ರದ ನಾವಿಕನ ಜೊತೆಗೆ ಒಂದು ರಾಜ್ಯಕ್ಕೆ ಬರುತ್ತೆ ಆ ರಾಜ್ಯದ ಸೂಪ್ ಪೂರ್ತಿ ಜಗತ್ತಲ್ಲಿ ಪ್ರಸಿದ್ಧ ಪಡೆದಿದೆ ಮತ್ತು ಇವತ್ತು ಇಲ್ಲಿಯ ಜನರು ರಾಯಲ್ ಸೂಪ್ ಹೆಸರಿನ ಫೆಸ್ಟಿವಲ್ ತಯಾರಿ ಮಾಡುತ್ತಿದ್ದರು ಈ ದಿನ ರಾಜ್ಯದಲ್ಲಿ ಖುಷಿಯಾದ ವಾತಾವರಣವಿರುತ್ತದೆ ಇಲ್ಲಿಯ ಬಾಣಸಿಗ ಆಂಡ್ರೆ ಒಳ್ಳೆಯ ಸೂಪ್ ತಯಾರಿಸುತ್ತಾನೆ ಆ ಘಮ್ ಎನ್ನುವ ಸೂಪ್ ಪರಿಮಳಕ್ಕೆ ಜನರ ಗುಂಪು ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ಅವರು ನ ಹೊರಗಡೆ ಸೂಪ್ಗಾಗಿ ಕಾಯುತ್ತಿರುತ್ತಾರೆ ಆದರೆ ಯಾರಿಗೂ ಏನೂ ಗೊತ್ತಿರಲಿಲ್ಲ ಇಲ್ಲಿ ಇನ್ನು ಕೆಲವೇ ಸಮಯದಲ್ಲಿ ಎಲ್ಲವೂ ಬದಲಾಗುತ್ತೆ ಎನ್ನುವುದು ಈಗ ಸೂಪ್ ತಯಾರಾದ ಬಳಿಕ ರಾಜರಾಜದ ಜನರು ಎದುರು ಬರುತ್ತಾರೆ ಮತ್ತು ಸೂಪ್ನಲ್ಲಿ ಹಾಕಲಾದ ತರಕಾರಿಗಳ ಬಗ್ಗೆ ಜನರಿಗೆ ಹೇಳ್ತಾರೆ ಇದರಿಂದ ಜನರ ಕುತೂಹಲ ಮತ್ತಷ್ಟು ಹೆಚ್ಚಾಗುತ್ತಾ ಹೋಗುತ್ತೆ ಅತ್ತ ಮತ್ತೊಂದು ಕಡೆ ಆಂಡ್ರೆ ಸೂಪ್ ನ ರುಚಿ ನೋಡಿದಾಗ ಅವನಿಗೆ ಸೂಪ್ ನ ರುಚಿ ಕಮ್ಮಿ ಆದಂತೆ ತೋರುತ್ತದೆ ಹೀಗಾಗಿ ಆತ ತನ್ನ ಕೋಣೆಗೆ ಬಂದು ಹೊರಗಿನಿಂದ ದ್ವಾರವನ್ನು ಮುಚ್ಚಿ ಬಿಡುತ್ತಾನೆ ಹಾಗೂ ಒಂದು ಮ್ಯಾಜಿಕ್ ಬುಕ್ ನಿಂದ ಬೋಲ್ಡ್ ಹೆಸರಿನ ಜೀನ್ ನ ಕರೆಯುತ್ತಾನೆ ಅಸಲಿಗೆ ಆ ಜೀನ್ ಅವನಿಗೆ ಸೂಪ್ ತಯಾರಿಸುವಲ್ಲಿ ಸಹಾಯ ಮಾಡುತ್ತಿತ್ತು ಆದರೆ ಈ ಬಾರಿ ಸೂಪ್ ಸರಿಯಾಗಿಲ್ಲ ಎಂದು ಅವನಿಗೆ ಬೈಯುತ್ತಾನೆ ಇದರಿಂದ ಇಬ್ಬರ ನಡುವೆ ವಾದ ಶುರು ಆಗುತ್ತೆ ಇದೇ ಗಲಾಟೆಯಲ್ಲಿ ಒಂದು ವೈನ್ ನ ಬಾಟಲ್ ಸೂಪ್ ಪಾತ್ರೆಯಲ್ಲಿ ಬೀಳುತ್ತದೆ ಇಬ್ಬರು ಸೂಪ್ ನ ಟೇಸ್ಟ್ ಮಾಡಿ ನೋಡಿದಾಗ ಅದು ಮೊದಲಿಗಿಂತ ತುಂಬಾನೇ ಟೇಸ್ಟಿ ಆಗಿತ್ತು ಇಬ್ಬರು ಇದರಿಂದ ಖುಷಿ ಆಗುತ್ತಾರೆ ಸೂಪ್ ತಯಾರಾದ ಬಳಿಕ ಮೊದಲು ಅದನ್ನು ರಾಜ ರಾಣಿ ಮತ್ತು ಬಂದ ಅತಿಥಿಗಳಿಗೆ ಬಡಿಸಲಾಗುತ್ತದೆ ಆ ವಿಶೇಷ ಸೂಪ್ ನ ಪರಿಮಳವನ್ನು ತೊಡೆದುಕೊಳ್ಳ ರೊಸ್ಕ್ಯೂರೆಗೆ ಸಾಧ್ಯವಾಗುವುದಿಲ್ಲ ಸುವಾಸನೆಯನ್ನು ಆಗ್ರಣಿಸುತ್ತಾ ಮಹಲ್ಗೆ ಬರುತ್ತೆ ರಾಣಿ ಸೂಪ್ ಕುಡಿತಿರುವಾಗ ರೊಸ್ಕ್ಯೂರು ಕಾಲು ಜಾರಿ ಅವಳ ಕುಡಿಯುವ ಸೂಪ್ ನಲ್ಲಿ ಬೀಳುತ್ತದೆ ಹೆದರಿಕೆಯ ಕಾರಣ ರಾಣಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಅವರ ಸಾವಾಗುತ್ತೆ ಇದನ್ನು ನೋಡಿ ಎಲ್ಲಾ ಸಿಪಾಯಿಗಳು ರೊಸ್ಕ್ಯೂರನ ಕೊಲ್ಲಲು ಅದರ ಹಿಂದೆ ಓಡುತ್ತಾರೆ ಮತ್ತು ರೊಸ್ಕ್ಯೂರು ತನ್ನ ಜೀವ ಉಳಿಸಿಕೊಳ್ಳಲು ಅಲ್ಲಿಂದ ಓಡತೊಡಗುತ್ತೆ ದುರಾದೃಷ್ಟ ಅನ್ನುವಂತೆ ಅದರ ನಾವಿಕ ಸ್ನೇಹಿತ ಅಲ್ಲಿಂದ ದೂರಕ್ಕೆ ಹೋಗಿ ಬಿಟ್ಟು ಬಿಡುತ್ತೆ ಆದ್ದರಿಂದ ರೋಸ್ಕ್ಯುರೋ ದುಃಖಗೊಳ್ಳುತ್ತೆ ಸಿಪಾಯಿಗಳು ಅದನ್ನು ಕೊಲ್ಲಲು ಹತ್ತಿರ ಬಂದಾಗ ಸಿಪಾಯಿಗಳಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ಅದು ಒಂದು ಚರಂಡಿಯೊಳಗೆ ಬೀಳುತ್ತದೆ ಅಲ್ಲಿ ಅದಕ್ಕೆ ಒಂದು ವಯಸ್ಸಾದ ಇಲಿ ಒಂದು ಸಿಗುತ್ತೆ ಅದು ಉಳಿದ ಕೆಟ್ಟ ಇಲಿಗಳ ಲೀಡರ್ ಆಗಿತ್ತು ರೊಸ್ಕ್ಯುರೋನ ಅದು ತನ್ನ ಜೊತೆ ಕರೆದುಕೊಂಡು ಹೋಗುತ್ತದೆ ರಾಣಿಯ ಸಾವಿನಿಂದ ರಾಜ್ಯ ದುಃಖಿತನಾಗಿದ್ದ ಹೀಗಾಗಿ ರಾಜ್ಯದಲ್ಲಿ ಸೂಪ್ ತಯಾರಿಸುವುದು ಮತ್ತೆ ಸೂಪ್ ತಯಾರಿಸುವವರನ್ನು ಬ್ಯಾನ್ ಮಾಡಲಾಗುತ್ತೆ ರಾಜ್ಯ ಈಗ ಶಾಂತವಾಗಿ ಹೋಗುತ್ತೆ ಒಂದು ಕಾಲದಲ್ಲಿ ಕುಶಾಲವಾಗಿದ್ದ ಮತ್ತು ತನ್ನ ಸೂಪ್ಗೆ ಪ್ರಸಿದ್ಧ ಪಡೆದ ರಾಜ್ಯ ಕ್ರಮೇಣ ಸಪ್ಪೆಗಟ್ಟಿ ಹೋಗುತ್ತದೆ ರಾಜನ ದುಃಖದಿಂದ ಆ ರಾಜ್ಯದಲ್ಲಿ ಸೂರ್ಯ ಕೂಡ ಉದಯಿಸಲಿಲ್ಲ ಹಾಗೆ ಮಳೆಯೂ ಸಹ ಬರಲೇ ಇಲ್ಲ ರಾಜ್ಯ ಪಾಳು ಬಿದ್ದಂತೆ ಆಯ್ತು ನಂತರ ರಾಜ್ಯದ ರಾಜ್ಕುಮಾರಿ ಪ್ರಿನ್ಸೆಸ್ ಪೀನಾ ನೋಡ್ತೇವೆ ಅವಳು ರಾಜ್ಯದ ಈ ಪರಿಸ್ಥಿತಿಯನ್ನು ಕಂಡು ತುಂಬಾನೇ ಬೇಸರಗೊಳ್ಳುತ್ತಾಳೆ ಸೇವಕಿ ಹತ್ತಿರ ಕೇಳ್ತಾಳೆ ಏನು ಜಗತ್ತಿನಲ್ಲಿ ಯಾವ್ದಾದ್ರೂ ಮಳೆ ಬರುವ ಜಾಗವಿದೆಯೇ ಅಲ್ಲಿ ಯಾವಾಗಲೂ ಮಳೆ ಬರುತ್ತಾ ಸೇವಕಿ ಅವಳಿಗೆ ಹೇಳ್ತಾಳೆ ಖಂಡಿತ ಇಂತಹ ಜಾಗ ಇದೆ ಬಳಿಕ ನಮಗೆ ಮೌಸ್ ವರ್ಲ್ಡ್ ಅನ್ನುವ ಜಾಗವನ್ನು ತೋರಿಸಲಾಗುತ್ತದೆ ಅಡುಗೆ ಕೋಣೆಯ ಸ್ಟೋರ್ ರೂಮ್ ನಲ್ಲಿತ್ತು ಅಲ್ಲಿ ಡೆಸ್ಪೆರೋ ಹೆಸರಿನ ಇಲಿಯ ಜನ್ಮವಾಗುತ್ತೆ ಅದು ಉಳಿದ ಇಲಿಗಳಿಗಿಂತ ವಿಭಿನ್ನವಾಗಿತ್ತು ಉಳಿದ ಇಲಿಗಳು ಹುಟ್ಟುತ್ತಿದ್ದಂತೆ <hutt> ಅಳತೊಡಗಿದರೆ ಮತ್ತು ಹೆದರಿಕೊಂಡರೆ ಡೆಸ್ಪೆರೋ ಮಾತ್ರ ಹೆದರುವುದು ಇಲ್ಲ ಅಳುವುದು ಕೂಡ ಇಲ್ಲ ಇದರಿಂದ ಎಲ್ಲಾ ಇಲಿಗಳು ದಂಗಾಗಿ ಬಿಡುತ್ತವೆ ಸಮಯದೊಂದಿಗೆ ಡೆಸ್ಪೆರೋ ದೊಡ್ಡಾಗುತ್ತಾ ಹೋಯಿತು ತನ್ನ ದೊಡ್ಡ ಕಿವಿಗಳಿಂದ ಉಳಿದ ಇಲಿಗಳು ಕೇಳುವ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೇಳುವ ಸಾಮರ್ಥ್ಯ ಅದಕ್ಕಿತ್ತು ಹೆಚ್ಚಿತ್ತು ಡೆಸ್ಪೆರೋ ತನ್ನಂತಾನು ಒಬ್ಬ ಯೋಧನೆಂದು ಭಾವಿಸುತ್ತಿತ್ತು ಯಾವ ಕೆಲಸ ಬೇರೆ ಇಲಿಗಳು ಮಾಡಲು ಹೆದರುತ್ತಿದ್ದ ಅದನ್ನು ಡೆಸ್ಪೆರೋ ತುಂಬಾನೇ ಸುಲಭದಲ್ಲಿ ಮಾಡುತ್ತಿತ್ತು ಹೇಗೆಂದರೆ ಜಾಲದಿಂದ ಚೀಸ್ ನ ತುಂಡು ಹೊರಗೆ ತಗೊಳ್ಳುವುದು ಡೆಸ್ಪೆರೋನ ಈ ಬಹಾದುರಿಕೆಯ ಕೆಲಸದಿಂದ ಅದರ ಮಾಂ ಮತ್ತು ಡ್ಯಾಡ್ ಚಿಂತೆಗೊಂಡಿದ್ದವು ಯಾಕೆಂದರೆ ಒಂದು ಇಲಿಯ ಜೀವನದಲ್ಲಿ ಎಲ್ಲಕ್ಕಿಂತ ಅವಶ್ಯಕತೆಯ ವಿಷಯ ಹೆದರುವುದಾಗಿತ್ತು ಡೆಸ್ಪೆರೋ ಮಾತ್ರ ಯಾರಿಗೂ ಹೆದರುತ್ತಿರಲಿಲ್ಲ ಆದ್ರಿಂದ ಚಿಂತಿತರಾಗಿ ಅದರ ಮಾಮ್ ಮತ್ತು ಡ್ಯಾಡ್ ಅದನ್ನು ಸ್ಕೂಲ್ಗೆ ಕಳುಹಿಸಿದವು ಡೆಸ್ಪೆರೋ ಹೆದರುವುದು ಕಲಿಯಲಿ ಅಂತ ಆದ್ರೂ ಅದೂ ಕೂಡ ಉಪಯೋಗಕ್ಕೆ ಬರದಂತೆ ಆಯ್ತು ಒಂದು ದಿನ ಡೆಸ್ಪೆರೋ ತನ್ನ ದೋಸ್ತಿಯರೊಂದಿಗೆ ಆ ಚರಂಡಿ ಬಳಿಗೆ ಹೋಗುತ್ತೆ ಅದರ ಕೆಳಗೆ ಕೆಟ್ಟ ಇಲಿಗಳ ಜಗತ್ತು ಅಲ್ಲಿಗೆ ಯಾವುದೇ ಇಲಿಗಳು ಹೋದರೆ ಅವುಗಳನ್ನು ಅಲ್ಲಿಂದ ಇಲಿಗಳು ತಿನ್ನುತ್ತಿದ್ದವು ಮತ್ತು ಅಲ್ಲಿಗೆ ಹೋದರೆ ವಾಪಸ್ ಬರಲು ಸಾಧ್ಯವಿರಲಿಲ್ಲ ಡೆಸ್ಪೆರೋಗೆ ಬಾಲ್ಯದಿಂದಲೇ ಅಲ್ಲಿಗೆ ಹೋಗಬೇಕು ಅನ್ನುವ ಹುಚ್ಚು ಆಸೆ ಇತ್ತು ಯಾಕೆಂದರೆ ಅದು ಅಲ್ಲಿಯ ವಸ್ತುಗಳನ್ನು ನೋಡಲು ಬಯಸುತ್ತೆ ನಂತರ ರಾಟ್ ವರ್ಲ್ಡ್ ಅಂದರೆ ಆ ಕೆಟ್ಟ ಇಲಿಗಳ ಜಗತ್ತು ತೋರಿಸಲಾಗುತ್ತೆ ಅಲ್ಲಿ ಖತರ್ನಾಕ್ ಇಲಿಗಳು ವಾಸಿಸುತ್ತಿದ್ದವು ಮತ್ತು ಯಾವುದೇ ಜೀವಂತ ವಸ್ತುಗಳನ್ನು ತಿಂದು ಬಿಡುತ್ತಿದ್ದವು ಇಲ್ಲೇ ರೋಸ್ಕ್ಯೂರೋನ ನೋಡ್ತೇವೆ ಅದು ಪೂರ್ತಿ ಇಲಿಗಳ ಜಗತ್ತಿನಲ್ಲಿ ತಿರುಗಾಡುತ್ತಿತ್ತು ಅದಕ್ಕೆ ಕತ್ತಲಿನ ಜಗತ್ತಿನಲ್ಲಿ ಒಂದೇ ಕಡೆ ಯಾವುದೇ ಒಬ್ಬ ಕೈದಿ ತರ ಇರುವುದು ಚೂರೂ ಇಷ್ಟವಾಗುತ್ತಿರಲಿಲ್ಲ ಇಲಿಗಳ ಜಗತ್ತಿನ ಲೀಡರ್ ರೋಸ್ಕ್ಯೂರೋನ ಇಲ್ಲಿಗೆ ತಂದಿತ್ತು ಅದು ಒಂದು ಗಂಟೆ ಬಾರಿಸಿ ಎಲ್ಲಾ ಇಲಿಗಳಿಗೆ ತಿನ್ನಲು ಆದೇಶ ಕೊಡುತ್ತೆ ಗಂಟೆ ಹೊಡೆದಂತೆ ಎಲ್ಲಾ ಇಲಿಗಳು ಅಲ್ಲಿದ್ದ ಆಹಾರ ತಿನ್ನಲು ಮುಗಿಬೀಳುತ್ತಿತ್ತು ಆದರೆ ರೋಸ್ಕ್ಯೂರೋ ಏನೋ ತಿನ್ನದೆ ದೂರದಲ್ಲೇ ಉಳಿದು ಬಿಡುತ್ತೆ ಯಾಕೆಂದರೆ ಅದಕ್ಕೆ ಕಸದ ಆಹಾರ ತಿನ್ನುವುದು ಇಷ್ಟವೇ ಇರಲಿಲ್ಲ ರೊಸ್ಕ್ಯೂರೋ ನಿಂತದ್ದು ನೋಡಿ ಲೀಡರ್ ಅದಕ್ಕೆ ಉಳಿದ ಇಲಿಗಳ ತರಹ ಕಸ ತಿನ್ನಲು ಹೇಳುತ್ತೆ ರೆಸ್ಕ್ಯೂರೋ ಮಾತ್ರ ನಿರಾಕರಿಸಿ ಅಲ್ಲಿಂದ ಹೊರಟು ಹೋಗುತ್ತೆ ಮತ್ತು ತನ್ನ ಕೋಣೆಗೆ ಬರುತ್ತೆ ಅಲ್ಲಿ ಅದು ಹೊರದಿಂದ ಬರುವ ಬೆಳಕನ್ನು ನೋಡಿ ತುಂಬಾನೇ ಖುಷಿಯಾಗುತ್ತೆ ಏಕೆಂದರೆ ಈ ಬೆಳಕು ಅದಕ್ಕೆ ಹೊರ ಜಗತ್ತಿನ ಹೊಸತನದ ನೆನಪು ಕೊಡುತ್ತಿತ್ತು ಮತ್ತೊಂದು ಕಡೆ ಜಸ್ಪೆರೋ ಸ್ಕೂಲ್ ನಲ್ಲಿತ್ತು ಅಲ್ಲಿ ಟೀಚರ್ ಇಲ್ಲಿ ಎಲ್ಲರಿಗೂ ಹೆದರುವುದು ಕಲಿಸುತ್ತಿತ್ತು ಜಸ್ಪೆರೋ ಅಂತಹ ವಿಷಯಗಳಲ್ಲಿ ಹೆದರದೆ ಅದರ ಬಗ್ಗೆ ಮತ್ತಷ್ಟು ತಿಳಿಯಲು ಬಯಸುತ್ತೆ ಇದರಿಂದ ಚಿಂತಿಗೊಂಡು ಟೀಚರ್ ಜಸ್ಪೆರೋ ಮಾಮ್ ಮತ್ತು ಡ್ಯಾಡ್ ನ ಕರೆಸುತ್ತೆ ಜಸ್ಪೆರೋ ಅದರ ದೊಡ್ಡ ಸಹೋದರನೊಂದಿಗೆ ಇರಿಸಲು ಹೇಳುತ್ತೆ ಅದರ ಸಹೋದರ ಇಲಿ ತುಂಬಾನೇ ಹೆದರುತ್ತಿತ್ತು ಇದರಿಂದ ಡೆಸ್ಪೆರೋ ಕೂಡ ಅದರ ಜೊತೆ ಇದ್ದು ಹೆದರುವುದು ಕಲಿಯಬಹುದಾಗಿತ್ತು ಡೆಸ್ಪೆರೋ ಮಾಮ್ ಮತ್ತು ಡ್ಯಾಡ್ ಹೀಗೆ ಮಾಡುತ್ತವೆ ಮರುದಿನ ಡೆಸ್ಪೆರೋ ತನ್ನ ಹಿರಿಯ ಸಹೋದರನೊಂದಿಗೆ ಲೈಬ್ರರಿಗೆ ಹೋಗುತ್ತೆ ಅಲ್ಲಿ ಡೆಸ್ಪೆರೋ ಸಹೋದರ ಅದಕ್ಕೆ ಪುಸ್ತಕಗಳನ್ನು ತೆಗೆದು ಹಾಳು ಮಾಡುವುದು ಕಲಿಸುತ್ತೆ ಆದ್ರೆ ಡೆಸ್ಪೆರೋ ಹೀಗೆ ಮಾಡದೆ ಆ ಪುಸ್ತಕ ಓದಲು ಶುರು ಮಾಡುತ್ತೆ ಅದರಲ್ಲಿ ಒಬ್ಬಳು ರಾಜ್ಕುಮಾರಿಯ ಕತೆ ಬರೆಯಲಾಗುತ್ತು ಅವಳು ಒಂದು ನಲ್ಲಿ ಕೈದಿಯಾಗಿದ್ದಳು ಅವಳನ್ನು ಬಚಾವ್ ಮಾಡಲು ಒಬ್ಬ ಧೈರ್ಯವಂತ ರಾಜ್ಕುಮಾರ ಬರುತ್ತಾನೆ ಡೆಸ್ಪೆರೋಗೆ ಈ ಕತೆ ಇಷ್ಟವಾಗಿ ಅದು ಸ್ವತಃ ತನ್ನ ತಾನು ರಾಜ್ಕುಮಾರನ ರೂಪದಲ್ಲಿ ಕಲ್ಪನೆ ಮಾಡುತ್ತೆ ಮರುದಿನ ಡೆಸ್ಪೆರೋ ಮತ್ತೊಮ್ಮೆ ಸ್ವಲ್ಪ ಉಳಿದ ಕತೆ ಓದಲು ಲೈಬ್ರರಿಗೆ ಹೋಗುತ್ತೆ ಅಲ್ಲಿ ಅದಕ್ಕೆ ರಾಜ ನುಡಿಸುತ್ತಿದ್ದ ಸಿತಾರನ ಸದ್ದು ಕೇಳಿಸುತ್ತೆ ಯಾಕೆಂದರೆ ಡೆಸ್ಪೆರೋನ ಕೇಳುವ ಶಕ್ತಿ ತುಂಬಾನೇ ಜಾಸ್ತಿ ಆಗಿತ್ತು ಅದೇ ಸದ್ದನ್ನು ಹಿಂಬಾಲಿಸುತ್ತಾ ಡೆಸ್ಪೆರೋ ಈಗ ರಾಜ್ಕುಮಾರಿಯ ಮಹಲ್ಗೆ ತಲುಪುತ್ತೆ ಅಲ್ಲಿ ಅದಕ್ಕೆ ರಾಜ್ಕುಮಾರಿ ಸಿಕ್ತಾಳೆ ಅವಳು ತುಂಬಾನೇ ನಿರಾಸೆ ಗೊಂಡಿದ್ದಳು ರಾಜ್ಕುಮಾರಿ ನಿರಾಸೆಯಲ್ಲಿರುವುದು ಕಂಡು ಡೆಸ್ಪೆರೋ ಅವಳ ಹತ್ತಿರ ಮಾತಾಡುತ್ತೆ ಮತ್ತು ಅದು ಲೈಬ್ರರಿಯಲ್ಲಿ ಓದಿದ್ದ ಅದೇ ಕತೆ ಅವಳಿಗೆ ಹೇಳುತ್ತೆ ರಾಜ್ಕುಮಾರಿಗೆ ಡೆಸ್ಪೆರೋ ಮತ್ತು ಅದು ಹೇಳುವ ಕತೆ ಇಷ್ಟವಾಗಿ ತುಂಬಾನೇ ಖುಷಿ ಆಗ್ತಾಳೆ ಅವಳು ಡೆಸ್ಪೆರೋಗೆ ಉಳಿದ ಕತೆ ಹೇಳಲು ಹೇಳ್ತಾಳೆ ಆದರೆ ಡೆಸ್ಪೆರೋ ಅರ್ಧ ಕತೆ ಮಾತ್ರ ಓದಿತ್ತು ಹೀಗಾಗಿ ಅದಕ್ಕೆ ರಾಜ್ಕುಮಾರಿಗೆ ಉಳಿದ ಕತೆ ಹೇಳಲು ಸಾಧ್ಯವಾಗುವುದಿಲ್ಲ ಆದರೂ ಅದು ರಾಜ್ಕುಮಾರಿಗೆ ಮಾತ್ ಕೊಡತ್ತೆ ಮರುದಿನ ಅದು ಪೂರ್ತಿ ಕತೆ ಓದಿ ಬಂದು ಹೇಳುತ್ತೆ ಅಂತ ಡೆಸ್ಪೆರೋ ಮತ್ತು ಅದರ ನಡವಳಿಕೆಯಿಂದ ರಾಜ್ಕುಮಾರಿಗೆ ಖುಷಿ ಆಗ್ತಾಳೆ ಯಾಕೆಂದರೆ ಅದೆಷ್ಟೋ ವರ್ಷಗಳ ನಂತರ ಅವಳಿಗೊಬ್ರು ಫ್ರೆಂಡ್ ಸಿಕ್ಕಿದ್ದರು ಅತ್ತ ಇನ್ನೊಂದು ಕಡೆ ಮಿಗ್ಗೇರಿನ ನೋಡ್ತೇವೆ ಅವಳು ರಾಜ್ಕುಮಾರಿಯ ಕೋಣೆಯಲ್ಲಿ ಸ್ವಚ್ಛತೆಯ ಕೆಲಸ ಮಾಡುತ್ತಿದ್ದಳು ಅಸಲಿಗೆ ಮಿಗೇರಿಗೆ ಬಾಲ್ಯದಿಂದಲೇ ರಾಜ್ಕುಮಾರಿ ಆಗಬೇಕೆಂಬ ಹುಚ್ಚು ಆಸೆ ಇತ್ತು ಅವಳ ಅಂಕಲ್ ಹಣಕ್ಕಾಗಿ ಅವಳನ್ನು ಮಾರಿಬಿಟ್ಟರು ಈಗ ಅವಳು ರಾಜಮಲಿನ ಸೇವಕಿಯಾಗಿ ಕೆಲಸ ಮಾಡುತ್ತಿದ್ದಳು ಆದರೂ ಅವಳಿಗೆ ಪೂರ್ತಿ ವಿಶ್ವಾಸವಿತ್ತು ಒಂದಲ್ಲ ಒಂದು ದಿನ ಅವಳು ಈ ಮಹಲ್ನ ರಾಜ್ಕುಮಾರಿ ಆಗ್ತಾಳೆ ಅಂತ ಇತ್ತ ಡೆಸ್ಪೆರೋ ಮನೆಗೆ ಬಂದು ರಾಜ್ಕುಮಾರ್ ಜೊತೆ ತಾನು ಮಾತಾಡಿದ ವಿಷಯಗಳನ್ನ ತನ್ನ ಸಹೋದರನಿಗೆ ಹೇಳುತ್ತೆ ಆಗ ಅಲ್ಲಿಗೆ ಡೆಸ್ಪೆರೋನ ಡ್ಯಾಡ್ ಬರುತ್ತೆ ಅದಕ್ಕೆ ಡೆಸ್ಪೆರೋ ಯಾರೋ ಮನುಷ್ಯರೊಂದಿಗೆ ಮಾತಾಡಿದೆ ಎಂದು ತಿಳಿದಾಗ ಅದು ಚಿಂತಿಗೊಳ್ಳುತ್ತೆ ಏಕೆಂದರೆ ಇಲಿಗಳ ಜಗತ್ತಿನಲ್ಲಿ ಮನುಷ್ಯರೊಂದಿಗೆ ಮಾತಾಡುವುದು ಒಂದು ದೊಡ್ಡ ಅಪರಾಧವಾಗಿತ್ತು ಮರುದಿನ ಡೆಸ್ಪೆರೋ ಉಳಿದ ಕತೆ ಓದಲು ಲೈಬ್ರರಿಗೆ ಹೋಗುತ್ತೆ ಅಲ್ಲಿಗೆ ಕೌನ್ಸಿಲ್ ಮೆಂಬರ್ಸ್ ಬಂದು ಜಸ್ಪೆರೋನ ತಮ್ಮ ಜೊತೆಗೆ ಕರೆದುಕೊಂಡು ಹೋಗ್ತಾರೆ ಮನುಷ್ಯರೊಂದಿಗೆ ಮಾತಾಡಿದ ತಪ್ಪಿಗಾಗಿ ಅದನ್ನು ಕೆಟ್ಟ ಇಲಿಗಳ ಅದೇ ಜಾಗಕ್ಕೆ ಕಳಿಸಲಾಗುತ್ತೆ ಅಲ್ಲಿ ಕತ್ತಲೆಯೇ ತುಂಬಿತ್ತು ಅಲ್ಲಿಂದ ಇಷ್ಟರವರೆಗೆ ಯಾರೋ ಹೊರಗೆ ಬಂದಿರಲೇ ಇಲ್ಲ ಡೆಸ್ಪೆರೋ ಅಲ್ಲಿಯೂ ಹೆದರದೆ ಮುಂದೆ ಹೋಗ ತೊಡಗುತ್ತೆ ಅದು ಆಗ ನೋಡುತ್ತೆ ಮಲಗಿದ್ದ ಒಬ್ಬ ಗಾರ್ಡ್ ಕೆಲವು ಇಲಿಗಳು ತೊಂದರೆ ಕೊಡುತ್ತಿದ್ದವು ಇದರಿಂದ ಅವನಿಗೆ ಎಚ್ಚರವಾಗಿ ಎಲ್ಲಾ ಇಲಿಗಳು ಅವನಿಗೆ ಹೆದರಿ ಅಲ್ಲಿಂದ ಓಡುತ್ತವೆ ಆದ್ರೆ ಡೆಸ್ಪೆರೋ ಮಾತ್ರ ಅಲ್ಲೇ ಇರುತ್ತೆ ಡೆಸ್ಪೆರೋನ ನೋಡಿ ಗಾರ್ಡ್ ಕೂಡಲೇ ಅದನ್ನು ಹಿಡಿದು ಬಿಡುತ್ತಾನೆ ಡೆಸ್ಪೆರೋ ಬಳಿ ಕೇಳ್ತಾನೆ ನೀನ್ ಯಾರು ಆಗ ಡೆಸ್ಪೆರೋ ಅವನಿಗೆ ಹೇಳುತ್ತೆ ನಾನೊಬ್ಬ ಯೋಧ ಈಗ ಅದು ಅವನಿಗೆ ಅದೇ ಕತೆ ಹೇಳುತ್ತೆ ಆ ಕಥೆಯನ್ನು ಡೆಸ್ಪೆರೋ ಲೈಬ್ರರಿಯಲ್ಲಿ ಓದಿತ್ತು ಆದ್ರೆ ಗಾರ್ಡ್ಗೆ ಡೆಸ್ಪೆರೋನ ಈ ಕತೆ ಚೂರೂ ಇಷ್ಟವಾಗುವುದಿಲ್ಲ ಮತ್ತು ಅವನು ಡೆಸ್ಪೆರೋನ ಕೆಳಕ್ಕೆ ಬಿಸಾಡಿ ಅಲ್ಲಿಂದ ಹೋಗಿ ಬಿಡುತ್ತಾನೆ ಗಾರ್ಡ್ ಹೋದ ಬಳಿಕ ಎಲ್ಲಾ ಇಲಿಗಳು ಅಲ್ಲಿಗೆ ಬರುತ್ತವೆ ಡೆಸ್ಪೆರೋನಾ ಹಿಡಿದು ತಮ್ಮ ಲೀಡರ್ ಹತ್ತಿರ ಕರೆದೊಯ್ಯುತ್ತೇವೆ ಡೆಸ್ಪೆರೋನ ನೋಡಿ ಅವುಗಳ ಲೀಡರ್ ಖುಷಿಯಾಗಿ ಅದನ್ನು ಒಂದು ತರದ ಮೈದಾನಕ್ಕೆ ಕಳಿಸಿ ಒಂದು ಖತರ್ನಾಕ್ ನು ಡೆಸ್ಪೆರೋನ ತಿನ್ನಲು ಬಿಟ್ಟು ಬಿಡುತ್ತೆ ಈ ಸಮಯದಲ್ಲಿ ರಾಟ್ ವರ್ಲ್ಡ್ ನ ಎಲ್ಲಾ ಇಲಿಗಳು ಡೆಸ್ಪೆರೋನ ನೋಡುತ್ತಿದ್ದವು ಮತ್ತು ಖುಷಿ ಆಗುತ್ತವೆ ಇದೆಲ್ಲ ರೋಸ್ಕ್ಯೂರೋಗೆ ಇಷ್ಟವಾಗುವುದಿಲ್ಲ ಏಕೆಂದರೆ ಅದು ಡೆಸ್ಪೆರೋನ ಬೆಕ್ಕು ತಿನ್ನಲಿ ಎಂದು ಬಯಸಲ್ಲ ಹೀಗಾಗಿ ಅದು ಲೀಡರ್ಗೆ ಸುಳ್ಳು ಹೇಳುತ್ತೆ ತಾನು ಡೆಸ್ಪೆರೋನ ತಿನ್ನಲು ಬಯಸ್ತೇನೆ ಅಂತ ಇದರಿಂದ ಲೀಡರ್ ಖುಷಿ ಆಗುತ್ತೆ ಅದು ಯಾವಾಗಲೂ ರೋಸ್ಕ್ಯೂರೋ ತಮ್ಮಂತೆ ಕೆಟ್ಟ ಆಗಲಿ ಎಂದು ಇಚ್ಛಿಸುತ್ತಿತ್ತು ಹೀಗಾಗಿ ಕೂಡಲೇ ಅದು ಡೆಸ್ಪೆರೋನಾ ರೊಸ್ಕ್ಯುರೋ ಕೈಗೆ ಒಪ್ಪಿಸಿ ಬಿಡುತ್ತೆ ಈಗ ರೊಸ್ಕ್ಯುರೋ ಡೆಸ್ಪೆರೋನಾ ತನ್ನ ಕೋಣೆಗೆ ಕರೆದೊಯ್ಯುತ್ತೆ ಅಲ್ಲಿ ಅದು ಡೆಸ್ಪೆರೋಗೆ ಹೊರದಿಂದ ಬರುತ್ತಿರುವ ಬೆಳಕನ್ನು ತೋರಿಸಿ ಹೇಳುತ್ತೆ ನಾನು ನಿನ್ನನ್ನು ತಿನ್ನುವುದಿಲ್ಲ ನಾನು ಉಳಿದ ಇಲಿಗಳಂತೆ ಕೆಟ್ಟ ಇಲಿ ಅಲ್ಲ ಇಲ್ಲಿ ರೊಸ್ಕ್ಯುರೋ ಡೆಸ್ಪೆರೋಗೆ ಇದನ್ನು ಕೂಡ ಹೇಳುತ್ತೆ ಯಾವ ರೀತಿ ಒಂದು ಸಣ್ಣ ತಪ್ಪಿನಿಂದ ಪೂರ್ತಿ ರಾಜದ ಸಂತೋಷದ ಬೆಳಕು ಹೋಗಿ ರಾಜ್ಯ ಕತ್ತಲಿನ ದುಃಖದಲ್ಲಿ ಮುಳುಗಿತ್ತು ಆದರೆ ಅದು ಒಂದು ಬಾರಿ ರಾಜ್ಕುಮಾರಿ ಜೊತೆ ಮಾತಾಡಿ ಅವಳಿಗೆ ಹೇಳಿ ಏನಾಯ್ತು ಅದರಲ್ಲಿ ತನ್ನ ತಪ್ಪು ಯಾವುದೇ ಇರಲಿಲ್ಲ ಎಂದು ಹೇಳಲು ಬಯಸುತ್ತೆ ಸಮಯ ಕಳೆದಂತೆ ಡೆಸ್ಪೆರೋ ಮತ್ತು ರೋಸ್ಕ್ಯುರೊ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡುತ್ತವೆ ಒಂದು ದಿನ ಡೆಸ್ಪೆರೋ ರಾಸ್ಕ್ಯೂರೋನ ರಾಜ್ಕುಮಾರಿ ಬಳಿಗೆ ಕರೆದೊಯ್ಯುತ್ತೆ ರೋಸ್ಕ್ಯೂರು ಅದರ ತಪ್ಪಿಗಾಗಿ ಅವಳ ಬಳಿ ಕ್ಷಮೆ ಕೇಳಲಿ ಅಂತ ರಾಜ್ಕುಮಾರಿ ಮಾತ್ರ ರೋಸ್ಕ್ಯೂರು ನೋಡಿ ಕೂಡಲೇ ಬಿಡ್ತಾಳೆ ಹೆದರಿ ಚೀರಲು ಶುರು ಮಾಡ್ತಾಳೆ ರಾಜ್ಕುಮಾರ್ ಹೆದರಿದ್ದು ಕಂಡು ರೋಸ್ಕ್ಯೂರೋ ಅವಳಿಗೆ ಪ್ರಯತ್ನ ಕೂಡ ಮಾಡಿದರೂ ಅದರ ಪ್ರಯತ್ನ ವ್ಯರ್ಥವಾಗುತ್ತೆ ಈಗ ಇಲ್ಲಿಗೆ ಸೈನಿಕರು ಕೂಡ ಬರುತ್ತಾರೆ ಅವರು ರೊಸ್ಕ್ಯುರೋನ ಕೊಲ್ಲಲು ಅದನ್ನು ಹಿಂಬಾಲಿಸಿ ತೊಡಗುತ್ತಾರೆ ರೊಸ್ಕ್ಯೂರೋ ಹೇಗೋ ತನ್ನ ಜೀವ ಉಳಿಸಿಕೊಂಡು ಅಲ್ಲಿಂದ ಬಚಾವಾಗಿ ಓಡುತ್ತೆ ರಾಜ್ಕುಮಾರಿಯ ವರ್ತನೆಯಿಂದ ರೊಸ್ಕ್ಯೂರೋಗೆ ತುಂಬಾನೇ ಸಿಟ್ ಬಂದು ಅದು ಅವಳಿಗೆ ಬುದ್ಧಿ ಕಲಿಸಲು ಬಯಸುತ್ತೆ ಹಾಗಾಗಿ ಅದು ಸೇವಕಿ ಮಿಗ್ಗೇರಿ ಬಳಿಗೆ ಹೋಗಿ ರಾಜ್ಕುಮಾರಿಯ ವಿರುದ್ಧ ಪ್ರಚೋದಿಸಲು ಶುರು ಮಾಡುತ್ತೆ ಪ್ರಿನ್ಸೆಸ್ ಪಿ ರಾಜ್ಕುಮಾರಿಯಾಗಲು ಅವಳಿಗೆ ಯಾವುದೇ ಅರ್ಹತೆ ಇಲ್ಲ ಬದಲಿಗೆ ನೀನಾಗಬೇಕು ರೋಸ್ಕಿರೋ ಮಾತು ಕೇಳಿ ಮಿಗ್ಗೇರಿ ತುಂಬಾನೇ ಖುಷಿ ಆಗ್ತಾಳೆ ಏಕೆಂದರೆ ಅವಳು ಯಾವಾಗಲೂ ತಾನೊಬ್ಬಳು ಆಗಬೇಕೆಂದು ಬಯಸುತ್ತಿದ್ದಳು ಈಗ ಅವಳು ರೋಸ್ಕ್ಯುರು ಹೇಳಿದಂತೆ ಅಡಿಗೆಯುವ ಆಂಡ್ರೇಗೆ ಸುಳ್ಳು ಹೇಳಿ ಒಂದು ಹರಿತವಾದ ಚಾಕು ತೆಗೆದುಕೊಳ್ತಾಳೆ ಅದರಿಂದ ಅವಳು ರಾಜ್ಕುಮಾರಿ ಿನ ಬಂದಿ ಮಾಡಿ ಹಿತ್ತಲಿನಲ್ಲಿ ಲಾಕ್ ಮಾಡ್ತಾಳೆ ಡೆಸ್ಪೆರೋಗೆ ತನ್ನ ದೊಡ್ಡ ದೊಡ್ಡ ಕಿವಿಗಳಿಂದ ರಾಜ್ಕುಮಾರಿ ಚೀರುವ ಸದ್ದು ಕೇಳುತ್ತೆ ಅದು ಹೇಗೋ ಇಲಿಗಳಿಂದ ಅವಧಿ ಕೊಳ್ಳುತ್ತಾ ರಾಜ್ಕುಮಾರಿ ಬಳಿಗೆ ತಲುಪುತ್ತೆ ಡೆಸ್ಪೆರೋನ ನೋಡಿ ರಾಜ್ಕುಮಾರಿ ತುಂಬಾನೇ ಖುಷಿ ಆಗ್ತಾಳೆ ಡೆಸ್ಪೆರೋಗೆ ಒಂದು ಲಾಕೆಟ್ ಅನ್ನ ಕೊಟ್ಟು ತನ್ನ ತಂದೆ ಬಳಿ ಸಹಾಯ ಕೇಳುವಂತೆ ಕಳಿಸ್ತಾಳೆ ಏಕೆಂದರೆ ಅವಳ ತಂದೆ ಅವಳ ಲಾಕೆಟ್ ಅನ್ನ ನೋಡಿ ಡೆಸ್ಪೆರೋ ನಿಜ ಹೇಳುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಲಿ ಅಂತ ಡೆಸ್ಪೆರೋ ಈಗ ರಾಜ್ಕುಮಾರಿಯಿಂದ ಲಾಕೆಟ್ ಪಡೆದು ಅಲ್ಲಿಂದ ಹೊರಟು ಬಿಡುತ್ತೆ ದಾರಿಯಲ್ಲಿ ಅದು ಹಲವಾರು ಕಷ್ಟಗಳನ್ನು ಪಾರ್ ಮಾಡುತ್ತಾ ಟ್ರ್ಯಾಪ್ ಬಚಾವ್ ಬಚಾವಾಗುತ್ತಾ ರಾಜನ ಬಳಿಗೆ ತಲುಪುತ್ತೆ ಮತ್ತೊಂದು ಕಡೆ ಲೀಡರ್ ರೋಸ್ಕ್ಯೂರೋ ಕೆಲಸದಿಂದ ಖುಷಿಯಾಗುತ್ತೆ ಯಾಕೆಂದರೆ ರೋಸ್ಕ್ಯೂರೋ ರಾಜ್ಕುಮಾರಿನ ಬಂದಿಯನ್ನಾಗಿ ಮಾಡಿ ಇಲಿಗಳ ಜಗತ್ತಿಗೆ ಕರೆತಂದಿತ್ತು ಎಲ್ಲಾ ಕೆಟ್ಟು ಇಲಿಗಳು ಸೇರಿ ರಾಜ್ಕುಮಾರಿನ ತಿನ್ನಲು ಬಯಸುತ್ತವೆ ಅತ್ತ ಡೆಸ್ಪೆರೋ ರಾಜನ ಬಳಿಗೆ ತಲುಪಿದಾಗ ನೋಡುತ್ತೆ ರಾಜ ರಾಣಿಯ ಸಾವಿನಿಂದ ತುಂಬಾನೇ ದುಖಿತರಾಗಿದ್ದರು ಇದರಿಂದ ಅವರು ಡೆಸ್ಪೆರೋ ಮಾತ್ ಮೇಲೆ ಧ್ಯಾನವೂ ಕೂಡ ನೀಡುತ್ತಿರಲಿಲ್ಲ ತಾನು ಎಷ್ಟೇ ಹೇಳಿದರೂ ರಾಜ ಉತ್ತರ ಕೊಡ್ತಿಲ್ಲ ಎಂದು ಅದಕ್ಕೆ ಅರಿವಾದಾಗ ಸಹಾಯ ಕೇಳಲು ತನ್ನ ಡ್ಯಾಡ್ ಹತ್ತಿರ ಹೋಗುತ್ತೆ ಡೆಸ್ಪೆರೋನ ನೋಡಿ ಅದರ ಡ್ಯಾಡ್ ಒಂದು ಸಲ ಹೆದ್ರಿ ಬಿಡುತ್ತೆ ಅದು ಅಂದುಕೊಂಡಿತ್ತು ಡೆಸ್ಪೆರೋ ಕೆಟ್ಟ ಇಲಿಗಳ ಜಗತ್ತಿಗೆ ಹೋಗಿ ಸತ್ತು ಹೋಗಿದೆ ಇದು ಅದರ ಆತ್ಮ ಎಂದು ಕೂಡಲೇ ಡೆಸ್ಪೆರೋನ ಡ್ಯಾಡ್ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತೆ ತನ್ನ ತಂದೆ ಮೂರ್ಚಿ ಹೋಗಿರುವುದನ್ನು ನೋಡಿ ಡೆಸ್ಪೆರೋ ಕೂಡಲೇ ಸಹೋದರ ಮತ್ತು ಫ್ರೆಂಡ್ಸ್ ಹತ್ತಿರ ಸಹಾಯ ಕೇಳಲು ಹೋಗುತ್ತೆ ಇಲ್ಲಿಯೂ ಅದರ ಪ್ರಯತ್ನ ಕೈಗೂಡುವುದಿಲ್ಲ ಡೆಸ್ಪೆರೋನ ಭೂತ ಅಂದುಕೊಂಡು ಅಲ್ಲಿಂದ ಓಡು ಹೋಗುತ್ತಿದ್ದವು ಇವುಗಳಿಂದ ಡೆಸ್ಪೆರೋ ದುಃಖಿತನಾಗಿ ಇಲ್ಲಿಗಳ ಜಗತ್ತಿನ ಗಂಟೆ ಹೊಡೆಯಲು ಪ್ರಾರಂಭ ಮಾಡುತ್ತೆ ಆದ್ರಿಂದ ಆಂಡ್ರೇ ನಿದ್ರೆಯಿಂದ ಎಚ್ಚರವಾಗ್ತಾನೆ ಆತ ಕನಸಿನಲ್ಲಿ ಹಲವಾರು ತರಕಾರಿಗಳು ಸೇರಿ ಸೂಪ್ ಆಗುತ್ತಿರುವುದು ನೋಡಿರ್ತಾನೆ ಈಗ ಅವನು ನಿದ್ರೆಯಿಂದ ಎದ್ದಾಗ ನೋಡ್ತಾನೆ ಅಲ್ಲಿ ಏನೂ ಇರುವುದಿಲ್ಲ ಆದ್ರಿಂದ ಆತ ನಿರಾಸೆಗೊಳ್ತಾನೆ ಅವನು ಈಗ ರಾಜನ ಆದೇಶವನ್ನು ಲೆಕ್ಕಿಸದೆ ಮತ್ತೊಮ್ಮೆ ಸೂಪ್ ಮಾಡಲು ಪ್ರಾರಂಭಿಸುತ್ತಾನೆ ಮತ್ತೊಮ್ಮೆ ಅವನ ಜೀನ್ ವಾಪಸ್ ಬರುತ್ತೆ ಅದನ್ನು ನೋಡಿ ಆಂಡ್ರಿ ಖುಷಿಯಾಗಿ ಮತ್ತೊಮ್ಮೆ ಇಬ್ಬರು ಸೇರಿ ಸೂಪ್ ತಯಾರಿಸಲು ಆರಂಭಿಸುತ್ತಾರೆ ಸೂಪ್ ಪರಿಮಳ ಆಕಾಶಕ್ಕೆ ತಲುಪಿದಂತೆ ಆಕಾಶದಲ್ಲಿ ಮತ್ತೊಮ್ಮೆ ಕಪ್ಪು ಮೋಡಗಳು ಕವಿದು ನೋಡು ನೋಡುತ್ತಿರುವಂತೆ ಮಳೆ ಬರಲು ಶುರುವಾಗುತ್ತೆ ಇದರಿಂದ ಎಲ್ಲಾ ಜನರು ತುಂಬಾನೇ ಸಂತೋಷಗೊಳ್ಳುತ್ತಾರೆ ಹಲವಾರು ವರ್ಷಗಳ ನಂತರ ಮಳೆ ಬಂದಿತ್ತು ಸೂಪ್ ಘಮ್ ಎನ್ನುವ ಪರಿಮಳ ಜನರ ಮೂಗಿಗೂ ಬಡಿದಾಗ ಅವರ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಇನ್ನೊಂದು ಕಡೆ ಡೆಸ್ಪೆರೋಗೆ ಸೂಪ್ ಪರಿಮಳ ಸಿಕ್ಕಿದಾಗ ಅದು ಪರಿಮಳವನ್ನು ಹಿಂಬಾಲಿಸುತ್ತಾ ಅಡಿಗೆ ಕೋಣೆ ಬರುತ್ತೆ ಆಂಡ್ರಿ ಹತ್ತಿರ ರಾಜ್ಕುಮಾರಿಯನ್ನು ಉಳಿಸಲು ಸಹಾಯ ಕೇಳುತ್ತೆ ಅಲ್ಲಿಯೂ ಕೂಡ ಅದರ ಪ್ರಯತ್ನ ವಿಫಲವಾಗುತ್ತೆ ಏಕೆಂದರೆ ಆಂಡ್ರಿ ಜೀನಿ ಜೊತೆ ಸೂಪ್ ತಯಾರಿಸುವಲ್ಲಿ ಆಗಿದ್ದ ಇದರಿಂದ ಕೋಪಗೊಂಡು ಡೆಸ್ಪೆರೋ ಒಂದು ಸೂಜಿಯನ್ನು ಕಾಲಿಗೆ ಚುಚ್ಚುತ್ತೆ ಆಗ ಆಂಡ್ರಿ ಗಮನ ಡೆಸ್ಪೆರೋ ಮೇಲೆ ಬಿದ್ದಾಗ ಡೆಸ್ಪೆರೋ ಈಗ ಆಂಡ್ರಿಗೆ ಹೇಳುತ್ತೆ ರಾಜ್ಕುಮಾರಿಯ ಜೀವ ಅಪಾಯದಲ್ಲಿದೆ ಅವನಿಗೆ ಡೆಸ್ಪೆರೋ ಮಾತುಗಳ ಮೇಲೆ ವಿಶ್ವಾಸ ಮಾಡುವುದಿಲ್ಲ ಆತನಿಗೆ ಅನಿಸುತ್ತೆ ಡೆಸ್ಪೆರೋ ಸುಳ್ಳು ಹೇಳುತ್ತಿದೆ ಅಂತ ಆಗ ಹೊರಗಡೆ ಮಿಂಚಿ ನೋಡಿ ಮಳೆ ಬರುವುದು ಪ್ರಾರಂಭವಾಗಿದ್ದನ್ನು ನೋಡಿ ಆಂಡ್ರೆ ತುಂಬಾನೇ ಖುಷಿಯಾಗ್ತಾನೆ ಇದನ್ನು ಜೀನಿಗೆ ಹೇಳಲು ಹಿಂದೆ ತಿರುಗುತ್ತಾನೆ ಆದರೆ ಅಲ್ಲಿ ಜೀನಿ ಇರುವುದೇ ಇಲ್ಲ ಅಸಲಿಗೆ ಜೀನಿ ಡೆಸ್ಪೆರೋ ಜೊತೆ ರಾಜ್ಕುಮಾರಿನ ಬಚಾವ್ ಮಾಡಲು ಹೊರಟು ಬಿಡುತ್ತೆ ಮತ್ತೊಂದು ಕಡೆ ಡೆಸ್ಪೆರೋ ಮತ್ತು ಜೀನಿ ರಾಜ್ಕುಮಾರಿನ ಬಚಾವ್ ಮಾಡಲು ಹಿತ್ತಲಿನ ಮೂಲಕ ಮುಂದೆ ಮುಂದೆ ಸಾಗುತ್ತಿದ್ದವು ಆದರೆ ಅವುಗಳು ರಾಜ್ಕುಮಾರಿ ಕೈದಿಯಾಗಿದ್ದ ಜಾಗಕ್ಕೆ ತಲುಪಿದಾಗ ಅಲ್ಲಿ ರಾಜ್ಕುಮಾರಿ ಇರುವುದಿಲ್ಲ ಇಲಿಗಳು ಅವಳನ್ನು ತಮ್ಮ ಜೊತೆ ಹೊತ್ತುಕೊಂಡು ಹೋಗಿದ್ದವು ಜಸ್ಪರೊ ಈಗ ಜೀನಿ ಜೊತೆ ಇಲಿಗಳ ಜಗತ್ತಿಗೆ ಹೋಗತೊಡಗುತ್ತೆ ದಾರಿಯಲ್ಲಿ ಅವುಗಳಿಗೆ ಮಿಗೇರಿಯ ಧ್ವನಿ ಕೂಡ ಕೇಳಿಸುತ್ತೆ ಯಾಕೆಂದರೆ ರೋಸ್ಕಿರೋ ರಾಜ್ಕುಮಾರಿ ಜೊತೆ ಅವಳನ್ನು ಕೂಡ ಬಂಧಿಸಿತ್ತು ಅವುಗಳು ಮಿಗೇರಿಯ ಧ್ವನಿಯ ಮೇಲೆ ಹೆಚ್ಚು ಗಮನ ಕೊಡದೆ ಮುಂದೆ ಹೋಗುತ್ತಾ ಇರುತ್ತವೆ ಇವುಗಳು ಆ ಕೆಟ್ಟ ಇಲಿಗಳ ದಾಳಿ ಮಾಡಿದಾಗ ಜೀನಿ ಮುರಿದು ಕೆಳಬೀಳುತ್ತೆ ಏಕೆಂದರೆ ಅದು ತರಕಾರಿಗಳಿಂದ ಮಾಡಲ್ಪಟ್ಟಿತ್ತು ಈಗ ಡೆಸ್ಪೆರೋ ಒಂದೇ ಇಲಿಗಳ ಜಗತ್ತಿನತ್ತ ಹೊರಟು ಬಿಡುತ್ತೆ ಇನ್ನೊಂದು ಕಡೆ ಮಿಗೇರಿ ಸಹಾಯಕ್ಕಾಗಿ ಮತ್ತೆ ಮತ್ತೆ ಕೂಗುತ್ತಿದ್ದಳು ಆಗ ಅಲ್ಲಿಗೆ ಜೈಲರ್ ಅಂದ್ರೆ ಅದೇ ಗಾರ್ಡ್ ಬರುತ್ತಾನೆ ಆತ ಅವಳ ಕುತ್ತಿಗೆಯ ಮೇಲೆ ಬರ್ತ್ ಮಾರ್ಕ್ ನೋಡಿ ಅರ್ಥ ಮಾಡಿಕೊಳ್ತಾನೆ ಮಿಗೇರಿ ಬೇರೆ ಯಾರೂ ಅಲ್ಲ ತನ್ನ ಮಗಳು ಅವಳನ್ನು ಅವನು ಹಲವಾರು ವರ್ಷಗಳಿಂದ ಹುಡುಕುತ್ತಿದ್ದ ಮಿಗೇರಿನ ಭೇಟಿಯಾಗಿ ಜೈಲರ್ ತುಂಬಾನೇ ಖುಷಿಯಾಗ್ತಾನೆ ಅಲ್ಲೇ ಮತ್ತೊಂದು ಕಡೆ ಲೀಡರ್ ರೊಸ್ಕ್ಯೂರೋಗಿ ಇಲಿಗಳಿಗೆ ತಿನ್ನಲು ಗಂಟೆ ಹೊಡೆಯಲು ಹೇಳುತ್ತೆ ಇಲಿಗಳು ರಾಜ್ಕುಮಾರಿಯನ್ನು ತಿನ್ನಲಿ ಅಂತ ಬಯಸುತ್ತೆ ರೋಸ್ಕ್ಯೂರೋಗೆ ತನ್ನ ತಪ್ಪಿನ ಅರಿವಾಗಿ ಗಂಟೆ ಹೊಡೆಯಲು ನಿರಾಕರಿಸಿದಾಗ ಲೀಡರ್ ಕೋಪಗೊಂಡು ಗಂಟೆ ಹೊಡೆದು ಬಿಡುತ್ತೆ ಲೀಡರ್ ಗಂಟೆ ಹೊಡೆದಂತೆ ಎಲ್ಲಾ ಇಲಿಗಳು ರಾಜ್ಕುಮಾರಿನ ತಿನ್ನಲು ಹೊರಟು ಬಿಡುತ್ತವೆ ಇನ್ನೇನು ಅವುಗಳು ರಾಜ್ಕುಮಾರಿನ ತಿನ್ನತ್ತೇವೆ ಅನ್ನುವಾಗ ಡೆಸ್ಪೆರೋ ತುಂಬಾನೇ ಚಾಲಾಕಿದಿಂದ ಆ ಖತರ್ನಾಕ್ ಬೆಕ್ಕನ್ನು ಬಿಡುಗಡೆಗೊಳಿಸುತ್ತೆ ಅದನ್ನು ಲೀಡರ್ ಮೊದಲೊಮ್ಮೆ ಡೆಸ್ಪೆರೋನ ತಿನ್ನಲು ಬಿಟ್ಟಿತ್ತು ಆ ಬೆಕ್ಕು ಸ್ವತಂತ್ರಗೊಂಡಿದೆಯಂತೆ ಎಲ್ಲಾ ಇಲಿಗಳು ಹೆದರಿ ಅಲ್ಲಿಂದ ಓಡಲು ಆರಂಭಿಸುತ್ತವೆ ಕೋಪದಲ್ಲಿ ಅವುಗಳು ಡೆಸ್ಪೆರೋನ ಕೊಲ್ಲಲು ನುಗ್ಗಿ ಬರುತ್ತವೆ ಆದರೆ ಡೆಸ್ಪೆರೋ ಒಂದು ದೊಡ್ಡ ಯೋಧನಾಗಿದ್ದ ತುಂಬಾನೇ ಸುಲಭದಲ್ಲಿ ಎಲ್ಲಾ ಇಲಿಗಳನ್ನು ಹೊಡೆದು ಬೀಳಿಸುತ್ತೆ ಇದರ ನಡುವೆ ಅದು ಎತ್ತರದ ಜಾಗದಿಂದ ಕೆಳ ಬೀಳುತ್ತೆ ಅನ್ನುವಾಗ ಅಲ್ಲಿ ಬೆಕ್ಕು ಇರುತ್ತೆ ಇಲ್ಲಿಗೆ ಲೀಡರ್ ಕೂಡ ಬಂದು ಡೆಸ್ಪೆರೋನ ಮೇಲೆ ಎತ್ತಿ ಹಿಡಿಯುತ್ತೆ ಇನ್ನೇನು ಡೆಸ್ಪೆರೋನ ಬೆಕ್ಕಿನ ಹತ್ತಿರ ಬಿಸಾಡುತ್ತೆ ಅನ್ನುವಾಗ ಹೊರಗಡೆ ಬೆಳಕು ಮೂಡುತ್ತೆ ಅದರ ಬೆಳಕು ರಾಜ್ಕುಮಾರಿಯ ಲಾಕೆಟ್ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ಇಲಿಗಳ ಜಗತ್ತಿನ ಮೇಲೆ ಬೆಳಕು ತೊಡಗುತ್ತೆ ಅದರಿಂದ ಲೀಡರ್ ಮತ್ತು ಉಳಿದ ಇಲಿಗಳು ಹೆದರಿಗೊಳ್ಳುತ್ತೇವೆ ಇಲಿಗಳಿಗೆ ಸೂರ್ಯನ ಬೆಳಕನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದನ್ನ ನೋಡಿ ದೊಡ್ಡ ಲೆನ್ಸ್ ಸಹಾಯದಿಂದ ಸೂರ್ಯನ ತೀವ್ರ ಬೆಳಕು ಇಲಿಗಳ ಜಗತ್ತಿನ ಮೇಲೆ ಮತ್ತು ಲೀಡರ್ ಮೇಲೆ ಬೀಳಿಸುತ್ತೆ ಇದರಿಂದ ಎಲ್ಲಾ ಇಲಿಗಳು ಹೆದರಿ ಅಲ್ಲಿಂದ ಓಡಿ ಹೋಗುತ್ತವೆ ಇಲಿಗಳ ಲೀಡರ್ ಕೆಳಬೀಳುತ್ತೆ ಅಲ್ಲಿಯ ಬೆಕ್ಕು ಕಾದು ಕುಳಿತಿತ್ತು ಅದು ಲೀಡರ್ ಇಲಿಯನ್ನು ಕ್ರೂರವಾಗಿ ಕೊಂದು ತಿಂದು ಬಿಡುತ್ತೆ ಇದರ ಬಳಿಕ ಡೆಸ್ಪೆರೋ ರಾಜ್ಕುಮಾರಿನ ಸ್ವತಂತ್ರಗೊಳಿಸುತ್ತೆ ಮತ್ತು ಈಗ ರಾಜ್ಕುಮಾರಿ ರೊಸ್ಕ್ಯೂ ರೋಗ ಅದರ ತಪ್ಪಿಗಾಗಿ ಕ್ಷಮಿಸುತ್ತಾಳೆ ರೊಸ್ಕ್ಯೂ ಈಗ ತನ್ನ ತಪ್ಪಿನ ಅರಿವು ಕೂಡ ಆಗಿತ್ತು ನೆಕ್ಸ್ಟ್ ಸೀನ್ ನಲ್ಲಿ ರಾಜ್ಯದ ಜನರನ್ನು ನೋಡ್ತೇವೆ ಅವರು ಮಳೆ ಮತ್ತು ಬೆಳಕಿನಿಂದ ತುಂಬಾನೇ ಸಂತೋಷಗೊಳ್ಳುತ್ತಾರೆ ರಾಜನಿಗೂ ಈಗ ತನ್ನ ತಪ್ಪಿನ ಅರಿವು ಕೂಡ ಆಗಿತ್ತು ಹೀಗಾಗಿ ಸೂಪ್ ಮೇಲೆ ಹಾಕಿದ ಬ್ಯಾನ್ ಅನ್ನು ತೆಗೆಯಲಾಗುತ್ತೆ ಇದರಿಂದ ಮತ್ತೊಮ್ಮೆ ರಾಜ್ಯದಲ್ಲಿ ಖುಷಿ ಮರಳುತ್ತೆ ಮತ್ತೊಂದು ಕಡೆ ಮಿಗೇರಿಗೆ ಅವಳ ಡ್ಯಾಡ್ ಸಿಕ್ತಾರೆ ಅವರು ಅವಳನ್ನು ಒಬ್ಬಳು ರಾಜ್ಕುಮಾರಿ ಅಂತೆ ಭಾವಿಸುತ್ತಾರೆ ಈಗ ಇಲಿಗಳ ಜಗತ್ತಿನಲ್ಲಿ ಯಾವ ಇಲಿಗಳು ಹೆದರದೆ ಖುಷಿಯಲ್ಲಿ ವಾಸಿಸುತ್ತಿದ್ದವು ಇದರ ಬಳಿಕ ಮತ್ತೊಮ್ಮೆ ರೊಸ್ಕ್ಯೂರೋನ ತೋರಿಸಲಾಗುತ್ತೆ ಅದು ಮತ್ತೊಮ್ಮೆ ಒಂದು ರೋಮಾಂಚನಕಾರಿ ಪಯಣಕ್ಕೆ ಹೊರಡುತ್ತೆ ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್